ಸಚಿನ್ ತೆಂಡೂಲ್ಕರ್ ಅವರ ನಲವತ್ತೊಂಬತ್ತನೇ ಶತಕವನ್ನು ಸರಿಗಟ್ಟುವ ಅವಕಾಶ ವಂಚಿತರಾದ ವಿರಾಟ್ ಕೊಹ್ಲಿ ಮತ್ತೊಂದು ವಿಚಾರದಲ್ಲಿ ಸಚಿನ್ ದಾಖಲೆ ಅಳಿಸಿ ಹಾಕಿದ್ದಾರೆ ವಿರಾಟ್ ಕೊಹ್ಲಿ ಅವರು ಸತತವಾಗಿ ಅಂದ್ರೆ ಸತತವಾಗಿ ಎಂಟು ಕ್ಯಾಲೆಂಡರ್ ವರ್ಷಗಳಲ್ಲಿ ಎರಡು ಸಾವಿರದ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಹಾಗೂ ಇಪ್ಪತ್ತ್ಮೂರರಲ್ಲಿ ಸಾವಿರಕ್ಕೂ ಹೆಚ್ಚು ಓಡಿಯ ರನ್ಗಳನ್ನು ದಾಖಲಿಸಿದ್ದಾರೆ ಇಲ್ಲಿವರೆಗೂ ಕೂಡ ಏಕದಿನ ಕ್ರಿಕೆಟ್ ಇತಿಹಾಸದಲ್ಲಿ ಕ್ಯಾಲೆಂಡರ್ ನಲ್ಲಿ ಪ್ರತಿ ವರ್ಷ ಸಾವಿರ ಸಾವಿರ ರನ್ ಕಲೆ ಹಾಕಿದ್ದವರು ಸಚಿನ್ ತೆಂಡೂಲ್ಕರ್ ಏಳು ಬಾರಿ ಕಲೆ ಹಾಕಿದರು ಈಗ ವಿರಾಟ್ ಕೊಹ್ಲಿ ಎಂಟು ಬಾರಿ ಕಲೆ ಹಾಕಿದ್ದಾರೆ ಶ್ರೀಲಂಕಾ ವಿರುದ್ಧ ಸದ್ಯ ನಡೆದಂಥ ಪಂದ್ಯದಲ್ಲಿ ಅವರು ಎಂಬತ್ತ ಎಂಟು ರನ್ಗಳಿಗೆ ವಿಕೆಟ್ ಒಪ್ಪಿಸಿದರು ನಲವತ್ತೊಂಬತ್ತನೇ ಶತಕದ ಸಚಿನ್ ದಾಖಲೆಯನ್ನು ಸರಿಗಟ್ಟುತ್ತಾರೆ ಜೊತೆಗೆ ಸಚಿನ್ಗಿಂತ ಕಡಿಮೆ ಇನ್ನಿಂಗ್ಸ್ನಲ್ಲಿ ನಲವತ್ತೊಂಬತ್ತು ಏಕದಿನ ಶತಕಗಳನ್ನು ದಾಖಲಿಸುವ ಮೂಲಕ ಹೊಸ ಇತಿಹಾಸ ಸೃಷ್ಟಿಸ್ತಾರೆ ಅಂತ ಮೊನ್ನೆ ತೊಂಬತ್ತೈದಕ್ ಔಟ್ ಆದರೂ ಇವತ್ತು ಎಂಬತ್ತೆಂಟಕ್ಕೆ ಔಟ್ ಆದ್ರು ಆದರೂ ಸಚಿನ್ ದಾಖಲೆಯನ್ನು ಅಳಿಸಿ ಹಾಕಿದ್ದಾರೆ ಶತಕ ಅಲ್ಲ ಕ್ಯಾಲೆಂಡರ್ ಇಯರ್ ನಲ್ಲಿ ಟೀಮ್ ಇಂಡಿಯಾ ವಿಶ್ವಕಪ್ ಗೆಲ್ಲಲಿ ಅಂತ ವಿಶ್ವ ಮಾಡಬೇಕು ಇಂಡಿಯಾ ಗೆಲ್ಲ ಬೈಕ್ ನಮ್ಮ ಇಂಡಿಯಾ ತಾನೆ ಹೌದು ಅದೇ ಇಲ್ಲಿ ಕುತ್ಕೊಂಡು ಪಾಕಿಸ್ತಾನಕ್ಕೆ ಜೈಕಾರ ಹೇಳೋರು ಒಂದಷ್ಟು ಜನ ನಡುವೆ ನಾವ್ ಇನ್ಯರ್ ಗೆಲ್ಬೇ ಇಂಡಿಯಾಗೆ ಹೇಳ್ಬೇಕು ನಿಜ ನಮ್ಗೆ ಇನ್ಯಾವ ದೇಶನು ಬೇರೆ ಇಲ್ಲ ನಮ್ಗೆ ಇಂಡಿಯಾನೇ ಗೆಲ್ಬೇಕು ನಮ್ಮ ದೇಶ ಇನ್ನೇ ಹೌದು ಎರಡ್ ಆದ್ಮೇಲೆ ಮತ್ತೆ ಭಾರತ ವಿಶ್ವ ಐ ಪಿ ಎಲ್ ಚೆನ್ನೈ ಮುಂಬೈ ಕೋಲ್ಕತ್ತಾ ಡೆಲ್ಲಿ ಅನ್ಬೋದು ಇದು ದೇಶ ದೇಶಗಳ ನಡುವಿನ ಮ್ಯಾಚ್ ನಮ್ಗಿರೋದು ಒಂದೇ ದೇಶ ಅದು ಭಾರತ ದೇಶ ನಾವು ಭಾರತೀಯರು ಅದಕ್ಕೆ ಗೆಲ್ಲಿ ಅಂತ ಗೆಲ್ಬೇಕು ಅಷ್ಟೇ ಈಗ ಡೌಟ್ ಇದೆಯಾ ಇಲ್ಲ ಯಾಕಂದ್ರೆ ಕಾಂಟ್ರವರ್ಸಿ ಆಗ್ತಿತ್ತಲ್ಲ ಹೌದು ಹೌದು ಪಾಕಿಸ್ತಾನಕ್ಕೆ ಯಾರೋ ಹೇಳ್ತಾರೆ ಹೌದು ಒಂದಷ್ಟು ಜನ ಬೇರೆ ದೇಶಕ್ಕೆ ಸಪೋರ್ಟ್ ಮಾಡಿದ್ರೆ ನಮ್ಮಲ್ಲಿ ಏನು ಉರಿಯಲ್ಲ ಈ ಪಾಕಿಸ್ತಾನ ಸಹಜವಾಗಿ ಶತ್ರು ರಾಷ್ಟ್ರ ಅಂತ ಟ್ರೀಟ್ ಮಾಡ್ತೀವಿ ಹೌದು ಇನ್ನೊಂದು ವಿಷಯ ಯಾಕೆ ಈ ವಿಷಯದಲ್ಲಿ ಹೇಳಬೇಕು ಪಾಕಿಸ್ತಾನದಲ್ಲಿ ಹಿಂದೂಗಳಿಗೆ ಸಮಸ್ಯೆ ಆಗೋದು ಸಹಜ ಬಾಂಗ್ಲಾದಲ್ಲಿ ಆಗೋದು ಸಹಜ ಯಾಕೆಂದ್ರೆ ಅದು ಮುಸ್ಲಿಂ ಡಾಮಿನೇಟೆಡ್ ಕಂಟ್ರಿಗಳು ಬಟ್ ಪಾಕಿಸ್ತಾನದಲ್ಲಿ ಮೂವತ್ತು ಲಕ್ಷಕ್ಕೂ ಅಧಿಕ ಮುಸಲ್ಮಾನರನ್ನ ಈಗ ಆಚೆ ಹಾಕಲಾಗ್ತಿದೆ ಹೌದು ಪಾಕಿಸ್ತಾನದಲ್ಲಿ ಮೂವತ್ತು ಲಕ್ಷಕ್ಕೂ ಅಧಿಕ ಮುಸಲ್ಮಾನರನ್ನ ದೇಶದಿಂದ ಹೊರ ಹಾಕಲಾಗ್ತಿದೆ ಇಸ್ರೇಲ್ ಪ್ಯಾಲಸ್ಟೈನ್ ನಡುವಿನ ವಾರ್ ನಲ್ಲಿ ಮುಸಲ್ಮಾನರ ಮೇಲೆ ಇಸ್ರೇಲ್ ದಾಳಿ ಮಾಡ್ತಿದೆ ಅದಕ್ಕೆ ಭಾರತದಲ್ಲೂ ಕೂಡ ಖಂಡನೆ ವ್ಯಕ್ತ ಆಗ್ತಾ ಇದೆ ದೇಶಾದ್ಯಂತ ಪ್ರಪಂಚದಾದ್ಯಂತ ಆದ್ರೆ ಒಂದು ಮುಸ್ಲಿಂ ರಾಷ್ಟ್ರ ಪಾಕಿಸ್ತಾನ ಅದೇ ಮೂವತ್ತು ಲಕ್ಷಕ್ಕೂ ಮುಸ್ಲಿಂ ಅದರನ್ನ ಯಾಕೆ ಆಸೆ ಆಗ್ತದೆ ಅಂತಂದ್ರೆ ಆ ಮುಸಲ್ಮಾನರು ಪಾಕಿಸ್ತಾನಿಗಳಲ್ಲ ಅಫ್ಘಾನಿಸ್ತಾನದವರು ಆಫ್ಘಾನಿಸ್ತಾನದ ಯುದ್ಧದ ಸಂದರ್ಭದಲ್ಲಿ ಅವ್ರೆಲ್ಲ ಪಾಕಿಸ್ತಾನಕ್ ಬಂದವರು ಈಗ ನೀವೆಲ್ಲ ಹೋಗಿ ಅಂತ ಕಳ್ಸಿದೆ ಒಂದ್ ಅರ್ಥ ಮಾಡ್ಕೊಂಡ್ರೆ ಪಾಕಿಸ್ತಾನಕ್ಕೆ ಜೈಕಾರ ಕರೆಕ್ಟ್ ಆಫ್ಘಾನಿಸ್ತಾನ ಬದಕಕ್ಕಾಗಲ್ಲ ಅಂತ ಓಡ್ ಬಂದವರನ್ನೇ ಪಾಕಿಸ್ತಾನದ ಇಸ್ಕತಾ ಇಲ್ಲ ಅದು ಮುಸ್ಲಿಮ್ರನ್ನ ಮುಸಲ್ಮಾನರನ್ನೇ ಇನ್ ನೀವೇಲ್ ಕೂತ್ಕೊಂಡು ಪಾಕಿಸ್ತಾನಕ್ಕೆ ಜೈ ಅಂದ್ರೆ ಅಲ್ಲಿ ಸೇರ್ಸ್ಕೊಳ್ಳಲ್ಲ ಈ ಸುದ್ದಿ ನೋಡಿ